ಶುಭ ನುಡಿಯ ಗಿಣಿರಾಮ. ಏ ನಾಯೇ, ಹೋಗಿ ಒಂದ್ 50 ಜನ ಸೇರ್ಸ. ಇಬ್ರು ತಲೆ ಹೊಡಿಬೇಕು, 4 ಜನ ಕೈಕಾಲು ಮುರಿಬೇಕು. ಹೋಗ, ಕತ್ತರಿಸ್ತೀನಿ ಕೊಚ್ತೀನಿ ಅನ್ನೋದ್ ಬಿಟ್ರೆ ಬೇರೆ ಏನು ಮಾತೆ ಬರಲ್ಲ ಇವಂಗೆ. ಅಲ್ಲೇನೋ ಲಫಡ ನಡೆಯಕತ್ತೈತಿ ನೋಡೋಣ ಬರ್ರಿ. ಏ ಅದೇನದ್ ಲಫಡ? ನಿಮ್ ಅಣ್ಣನ ಜೊತೆ ಸೇರ್ಕೊಂಡು ನೀನು ಒರಟು ಒಟ್ಟಾಗಿ ಮಾತಾಡ್ತಿದ್ಯಾ, ಜಗಳ ಅನ್ನು. ಅದಕ್ಕೆ ಲಫಡ ಅಂತಾರಿ? ಜಗಳ ಬರ್ರಿ, ಜಗಳ ನಡೆಯಕತ್ತೈತಿ ನೋಡೋಣ ಅಂತ. ಸೌಕರ ಯಾರಿಗ್ ನಾಯಿಯನ್ನ ಹತ್ತಿರಿ? ನನಗೆ ಅದ್ರ ಮಾತಾಡ್ತೀಯ? ಸೌಕರ ಸಮಾಧಾನ ಮಾಡ್ಕೊರಿ, ಯಾಕೆ ಏನಂತ ಹೇಳ್ರಿ? ಇಲ್ಲಿ ತನ ನನ್ನನ್ನ ಪಕ್ಷದ ಯುವಾಧ್ಯಕ್ಷನಾಗಿ ಮಾಡಬೇಕು ಅಂತ ಹಿರಿಯರು ಒಪ್ಪಿಕೊಂಡಿದ್ರು ಅಂತ, ಆದ್ರೆ ಈಗ ಎಲ್ಲರೂ ಉಲ್ಟಾ ಹೊಡಕತ್ತಾರ. ಯಾಕ್ರಿ, ಏನಾತ್ರಿ? ಏ ಶಿವ, ಎಲ್ಲರೂ ಆಯಿ ಸಾಹೇಬ್ರಿಗೆ ಅವಮಾನ ಮಾಡೋದಕ್ಕೆ ಮುಂದಾಗ್ಯಾರ. ಆಯಿ ಸಾಹೇಬ್ರು ಕರುಣೆ ತೋರಿಸ್ತಾರಂತ ಮಂದಿ ಎಲ್ಲ ಅವ್ರ ವಿರುದ್ಧ ಕತ್ತಿ ಮಸೆಯಕತ್ತಾರ. ಈ ಎಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ಗೆ ಆಯಿ ಸಾಹೇಬ್ಗೆ ಎಂ ಪಿ ಟಿಕೆಟ್ ಕೊಡೋ ಯೋಚನೆ ಇದೆ. ಹಾಗಾದಾಗ ನೆಕ್ಸ್ಟ್ ಎಮ್ ಎಲ್ ಎ ಅಭ್ಯರ್ಥಿ ನಮ್ಮ ರಣದೀಪ್ ಸಾಕಾರ. ಆದ್ರೆ ಅದನ್ನ ಸಹಿಸ್ಕೊಳಕಾಗದೇ ಇರೋ ಮಲ್ಲಿಕಾರ್ಜುನ ಪಾಟೀಲ ಒಳಗೊಳಗೆ ಲಾಬಿ ಮಾಡಿಕೊಂಡು ಯುವ ಅಧ್ಯಕ್ಷ ಪಟ್ಟಾನ ತಂತಲೆಗೆ ಕಟ್ಕೋಬೇಕು ಅಂತ ಯೋಚನೆ ಮಾಡಿದ ನಾನು. ಅದೆಂಗಾಕೈತಿ? ನಮ್ಮ ನಾಯಕರು ರಣದೀರ್ ಸಾವ್ಕರ್ ಅದಾರ. ಹಾಗೈತೆ ಶಿವರಾಮ, ಸುಮ್ಮನಿದ್ದ ನಾಯಿಗಳೆಲ್ಲ ಕಚ್ಚಾಕ್ ಬರಕತ್ತಾವ. ಯುವಾಧ್ಯಕ್ಷ ಆದವನಿಗೆ ಎಮ್ ಎಲ್ ಎ ಸೀಟ್ ಸಿಕ್ಕೋ ಅವಕಾಶ ಹೆಚ್ಚಿರ್ತೈತಿ. ಆಗ ಆ ಪಾಟೀಲ ಲಾಬಿ ಮಾಡಿ ತನ್ನ ಅವಕಾಶವನ್ನು ಹೆಚ್ಚು ಮಾಡ್ಕೊಳ್ತಾನ. ಅವನ್ ತಲೆ ಒಡಿಬೇಕಾ, ಕೈಕಲ್ ಮುರಿಬೇಕಾ? ಲೇನ್ ಅಂದ್ಯ, ಏನ್ ಮಾರಿ ನೋಡ್ತಾ ನಿಂತಿ? ಹೋಗ್ ಮಂದಿ ಸೇರ್ಸ, ನಮ್ ದಾರಿಗೆ ಅಡ್ಡ ಬರೋರ್ನ ಅಡ್ಡ ಕಲ್ಸೋದ. ಏ ಏನ್ ಅವ್ನ್ ಮಾರಿ ನೋಡಕತ್ತಿ? ಹೋಗಂತ ಹೇಳಿದ್ನಲ್ಲ. ಸಾವ್ಕರ ಇದರ ಸಮಾಧಾನ ಮಾಡ್ಕೊರಿ, ನಾವೇನಾರ ಲಪಡ ಮಾಡಿದ್ವು ಅಂದ್ರ ಅದ್ ನಿಮ್ಗೆ ತ್ರಾಸ ಆಕೈತ್ರಿ. ತ್ರಾಸ ಆಗಲ್ಲ, ಭಯ ಹುಟ್ಟೈತಿ. ಮುಚ್ಕೊಂಡು ಅಧ್ಯಕ್ಷಗಿರಿ, ನನ್ನ ಕೊಡ್ತಾರ. ಇಲ್ರಿ ಸಾವ್ಕಾರ, ನಮ್ದಾಗ ಒಡಕ್ ಹೆಚ್ಚಾಕೈತ್ರಿ. ಇದನ್ನ ನಮ್ ನಮ್ಮೊಳಗ ಬಗೆಹರಿಸ್ಕೋಬೇಕ್ರಿ, ಹುಡುಕಾಕ್ ಹೋಗ್ಬೇಡ್ರಿ. ಪಕ್ಷ ಹೊಡಿತು ಅಂತಂದ್ರ ಆಯಿಗೆ ತ್ರಾಸ ಆಕೈತ್ರಿ. ಸಾವ್ಕಾರ ಸಮಾಧಾನ ಮಾಡ್ಕೋರಿ, ಸಮಾಧಾನ ಮಾಡ್ಕೋರಿ. ಶಿವ ಹೇಳೋ ಮಾತು ಕರೆ ಐತಿ. ಎಲೆಕ್ಷನ್ ಹತ್ತಿರದಾಗ ಅದಾವ, ನಾವು ದುಡ್ಕೋದ್ರಿಂದ ಆಯಿ ಸಾಹೇಬ್ರಿಗೆ ತ್ರಾಸ ಆಕೈತಿ. ಜರ ಸಮಾಧಾನ ಮಾಡ್ಕೋರಿ. ಸಾವ್ಕಾರ ಪಾಟೀಲ್ರ ಹಂತಕ್ಕ ನಾವು ಮಾತಾಡ್ತೇವೆ. ನಾನು ನಿಮ್ಗೆ ಮಾತು ಕೊಡಾಕತ್ತೇನ್ರಿ. ಪಾಟೀಲ್ರ ಹಿಂದಕ್ಕೆ ಹೋಗೋಂಗ ನಾನು ನೋಡ್ಕೋತೇನ್ರಿ. ಜರ ಸಮಾಧಾನ ಮಾಡ್ಕೋರಿ. ಅಲ್ಲ ರಮಕಾಂತ, ಎಷ್ಟು ಮಾನಗೇಡಿ ಮಂದಿ ಅದಾರ ನೋಡಿವ್ರ. ನಮ್ಮ ರಣಧೀರ್ ಸಾವ್ಕಾರ್ನಂತ ಚಲೋ ಮನುಷ್ಯನ್ ಬಿಟ್ಟು ಅದ್ ಯಾನೋ ಪಾಟೀಲ್ ಅಂತ ಅವನ್ ಪಟ್ಟ ಕಟ್ಟಾಕತ್ತಾರ. ಏನ್ ಅನ್ಬೇಕು ಈ ಮಂದಿಗೆ? ಹಂಗಾಗೋದಕ್ಕೆ ಬಿಡಬಾರ್ದ್ರಿ. ಒಂದ್ ವೇಳೆ ಹಂಗೇನಾದ್ರೂ ಆತಪ್ಪ ಅಂತಂದ್ರ ಮುಂದ ನಮ್ಮ ಸೀಮಾ ಎಮ್ ಎಲ್ ಎ ಹೆಂಡತಿ ಅನ್ಸ್ಕೊಳ್ಳೋದನ್ನ ಮರಿಬೇಕಾಕತಿ. ಹೌದಲ್ಲ, ಹಂಗಾಗ್ಬಾರ್ದು. ಯಪ್ಪ ಗಣೇಶ, ಹೆಂಗಾರ ಮಾಡಿ ಆ ಪಟ್ಟ ನಮ್ ರಣಧೀರ್ ಸಾವ್ಕಾರ್ಗೆ ಸಿಗುವಂಗ್ ಮಾಡಪ್ಪ. ಯಪ್ಪ ನಿಂಗ್ ಜೋಡ್ ಕಾಯಿ ಓಡಿಸ್ತೇನಂತ. ಗಣೇಶ ನೋಡಿದ್ಯಾ, ಅವ್ನಿಗಿದ್ರಲ್ಲೂ ದುಡ್ಡಿನ ಮದ ಇದೆ. ಅವನಿಗೆ ಆ ಪಟ್ಟ ಸಿಗ್ಲಿಲ್ಲ ಅಂದ್ರೆ ಅದ್ರಲ್ಲಿ ಶಿವರಾಮ್ದೇನಿದೆ ತಪ್ಪು? ನಿಮ್ ಕೊರಳಿನ ಪಟ್ಟಿ ಯಾಕೆ ಹಿಡಬೇಕಿತ್ತು? ಬರ್ತಿದ್ದ ಕೋಪಕ್ಕೆ ತೆಗೆದ್ ನಾಲ್ಕು ಕಪಳ ಬಾಸಣ ಅವನಿಗೆ ಅಂತ ಅನಿಸ್ತಿತ್ತು. ನನಗೂ ಅಷ್ಟ ಸಿಟ್ಟು ಬಂದಿತ್ರಿ. ಅಣ್ಣಾಗ ಇನ್ನೊಂದೆರಡು ಸಲ ಅವಮಾನ ಮಾಡಿದ್ದಪ್ಪ ಅಂತಂದ್ರ ಅವತ್ ನೀವು ಅವ್ನ ಕಪಾಳಿ ಹೊಡೆದಿದ್ರಲ್ಲ, ಹಂಗ ಹೊಡಿತೀರಂತ ನಂಗೆ ಕನ್ಫರ್ಮ್ ಆಗಿತ್ತು. ನೀವ್ ಹೇಳಿದ್ ಕರೆ ಐತ್ರಿ. ಆಯಿ ಸಾಹೇಬ್ ಫೋಟೋ ಗಣೇಶನ್ ಮೂರ್ತಿಗಿಂತ ಎತ್ತರ ಸ್ಥಾನದಾಗ ಇಟ್ಟಿದ್ದಕ್ಕ ಅವ್ರಿಗೆ ಶಿಕ್ಷೆ ಆಗೈತಿ. ಇದೆಲ್ಲ ಅದಕ್ಕಾಯ್ತಂತೆ? ಅದಕ್ಕೆ ಅಂತ ನಾನು ಹೇಳಲ್ಲ, ಆದ್ರೆ ಅಲ್ಲೊಂದು ಪಾಪದ ಕೆಲಸ ನಡೆದಿದೆ, ದೇವರಿಗೆ ಅಪಚಾರ ಆಗಿದೆ, ಅತ್ತಪ್ಪು ಅಂತ ಮಾತ್ರ ಹೇಳ್ಬಲ್ಲ. ಏ ಹಿಂಗ ಅಡ್ಡುಗಾಡಿ ಮೇಗ ತೀಪಾಡಕ್ ಹೋಗ್ಬೇಡ. ಆಯಿ ಕಟ್ಟೋಟಲ್ಲಿ ಇರೋದ್ರಿಂದ ಸಾವ್ಕಾರ ಪಟ ತಪ್ಪು ಅಂತಂತಿ, ಅದನ್ನ ಇರೋದ್ರಿಂದ ಆಯಿಗೆ ತ್ರಾಸ ಆಗತ್ತಂತಿ. ಕರೆ ಹೇಳ ನೋಡು, ನೀನ್ ನನ್ ನಂಬಿಕೆ ವಿಶ್ವಾಸನ ಪ್ರಶ್ನೆ ಮಾಡ್ತೀಯ ಅನ್ನೋದಾದ್ರೆ ನಾನು ಹೂ ಅಂತ ಹೇಳ್ತೀನಿ. ಅದೇ ನೀನು ಇದು ಮೂಢನಂಬಿಕೆ, ಕೋಇನ್ಸಿಡೆಂಟಲ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳೋದಾದ್ರೆ
ನಾನು ಅದನ್ನ ಒಪ್ಪುತ್ತೇನೆ ಆದರೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಲ್ವಾ ಬಿಡಾ ಇಂಗ್ಲಿಷ್ ತಗಲ್ಲ ಹೇಳಕ ಹೋಗಬೇಡಂಗ ಕನ್ನಡದ ಹೇಳ ನಟಕ ನಾವು ಏನರ ಮಾಡ್ತೀವಲ್ಲ ಅದಕ್ಕೊಂದು ಪ್ರತಿಫಲ ಇರ್ತೈತಿ ಹಿಂಗ ಹಿಂಗ ಹೇಳ ನನಗೆ ಆಯ್ತು ಈಗ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಮರ ಬರುತ್ತೆ ಸೇವಿನ ಮರ ಅಂತ ಬರಲ್ಲ ಅಲ್ವಾ ಅರಣಧೀರ ಏನು ಅಂತ ಊರೋರಿಗೆಲ್ಲ ಗೊತ್ತು ಇನ್ನೋರ್ ಪಾರ್ಟಿ ಅವರಿಗೆ ಗೊತ್ತಿಲ್ಲದೆ ಇರತ್ತಾ ಅದಲ್ಲ ಬಿಟಾಕ ಈಗ ಆ ಕಟೌಟ್ ತಕ್ಷಣ ಚಲೋ ಆಕೇತೋ ಆಗಂಗಿಲ್ಲ ಅಷ್ಟ ಹೇಳ ನನಗೆ ಗೊತ್ತಿಲ್ಲ ಹಿಂಗ ಹೇಳಕ ಹೋಗಬೇಡ ನೀ ಚಲೋ ಆಕೇತೆ ಅಂತ ಹೇಳ ಆ ಚಲೋ ಆಗೇ ಆಕೇತೆ ನಮ್ಮ ಅಣ್ಣ ಅಷ್ಟ ಆಸೆ ಪಟ್ಟು ಕೇಳಕತ್ತಾನ್ರಿ ಚಲೋ ಆಕೇತೆ ಅಂತ ಹೇಳ್ರಿ ಇವನು ಒಳ್ಳೇದಾಗತ್ತೆ ಅವರ ಬಗ್ಗೆ ನಾನು ಹೇಳಲ್ಲ ಸೀಮಾ ನೀ ಅವರ ಬಗ್ಗೆ ನೀ ಕೊಂಕ ಮಾತಾಡಕ ಹೋಗಬೇಡ ಆ ಕಟೌಟ್ ಅಲ್ಲಿ ತಗಿಸಿರ ಚಲೋ ಆಕೇತೋ ಆಗೋದಿಲ್ಲ ಅಷ್ಟ ಹೇಳ ನನಗೆ ಆಗತ್ತೆ ಅವರು ನಾನು ಮಾಡಿದ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರೆ ಆ ದೇವರು ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಅಪ್ಪನು ಇದನ್ನೇ ಹೇಳ್ತಿರ್ತಾರೆ ಶಿವರಾಮ್ ದೇವರಿಗಿಂತ ಯಾರು ದೊಡ್ಡವರಲ್ಲ ನಾವೇ ದೊಡ್ಡವರು ಅಂತ ಮೆರೆದವರೆಲ್ಲ ಮಣ್ಣಾಗಿ ಹೋಗಿದ್ದಾರೆ ದೇವರಿಂದ್ರ ಆಯಿ ಕಟೌಟ್ ನ ಅಲ್ಲಿ ತೆಗಿರ್ಲಿ ಶಿವದಾದ ಏನ್ ಮಾತಾಡಕತ್ತಿ ಅದನ್ನ ತೆಗೆದ್ರೆ ಅವ್ರು ಸುಮ್ಮನಿರ್ತಾರೇನ ಏ ಶಿವದಾದ ಅದ್ರ ಬಗ್ಗೆ ಆಗ್ಲೇ ಲಪಡ ಆಗೈತಿ ಮತ್ತೆ ಬೇಕೇನ ಹೇಳೋದು ಕೇಳ್ರಲೆ ನನ್ನ ಅವಳು ಪ್ರಶ್ನೆ ಮಾಡ್ತೀರಿ ನೀವ ಶಿವದಾದ ನನ್ನ ಮಾತು ಕೇಳ ಅದನ್ನ ತೆಗೆದ್ರೆ ದೊಡ್ಡ ಲಪಟ ಆಗ್ತೈತೋ ಈಗ ನೀವು ತೆಗಿತಿರೋ ಇಲ್ಲಿ ನಾನು ಹೋಗ್ಲೋ ಆತ ನಾವೇ ತೆಗಿತೀವಿ ಬಿಡು ಬರ್ಲೆ ಪೈಲ್ವಾನ ಏನ್ ನಡ್ಸಕತ್ತಿ ಲೇ ನಂದ್ಯ ಕೈ ತಗಿ ಕೈ ತಗ್ದಿಲ್ಲ ಅಂದ್ರ ಕತ್ತರಿಸ್ ಹೋಗಿತ್ತೀನಿ ಮಗನ ಸಾವ್ಕಾರ ದೇವ್ರಕ್ಕಿಂತ ಎತ್ತರಿಸ್ತಾ ಅಂದಾಗ ಆಯಿ ಫೋಟೋ ಐತ್ರಿ ಅದಕ್ಕೆ ಅವ್ರಿಗೆ ತ್ರಾಸ ಆಗತೈತ್ರಿ ಹಂಗಾಗಿ ನನ್ನ ಫೋಟೋ ತೆಗಿಯಕ್ ಹೇಳೇನ್ರಿ ಲೇ ಸರಿಲ್ಲ ಸಾವ್ಕಾರ ನಿಮ್ಗೆ ಸಿಟ್ಟಿತ್ತಪ್ಪ ಅಂತಂದ್ರ ನನಗ ಹೊಡೀರಿ ಅದ್ರ ಫೋಟೋ ತೆಗಿಯಕ್ ಬಿಡ್ರಿ ಅಂತಂದ್ರ ನಿಮ್ಗ ಮತ್ತ ಆಯ್ಗೆ ತ್ರಾಸ ಆಕೈತ್ರಿ ಏ ಶಿವ ನಿನ್ ಹೆಂಡತಿ ಅನ್ಲು ನೀನ್ ನಂಬಿಟ್ಟಿ ಆಯಿ ಸಾಹೇಬ್ ಪಾರ್ಟಿ ಮೀಟಿಂಗ್ ಅಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ ಅವ್ರು ಮನೆಗೆ ಬಂದ್ರೆ ಸ್ವಲ್ಪ ನೆಮ್ಮದಿ ಇರಬೇಕು ಅವ್ರ ನೆಮ್ಮದಿನ ಹಾಳು ಮಾಡೋ ಕೆಲಸ ಮಾಡ್ತಾ ಇದೀಯ ನೀನು ಶಿವರಾಮ್ ನೀನ್ ಯಾಕೆ ಪೇಚಾಡ್ತಿದ್ಯಾ ಕಷ್ಟ ಅಂದ್ಮೇಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದ್ ಅವ್ರವ್ರ ಹಣೆ ಬರಹ ನೀನ್ ಬಿಟ್ಬಿಡು ಮಾಸ್ತರ ಮಗಳ ನಡಕ್ ನೀ ಮಾತಾಡಕ್ ಹೋಗಬೇಡ ನಡಿ ಹಿಂದ ನಡಿ ಅಣ್ಣ ಅವ್ರಿಗೆ ಯಾಕೆ ಜೋರ್ ಮಾಡಕತ್ತಿ ನೀನ್ ಏ ದೊಡ್ಡವ್ರು ಮಾತಾಡೋ ಮುಂದ ನಡಕ್ ಬರಕ್ ಹೋಗ್ಬೇಡ ನೀನ ಸಾವ್ಕಾರ ನನ್ನ ಮಾತು ಜರ ಕೇಳ್ರಿ ಇವತ್ತಿಂಗ ಆಗಿದ್ದಕ್ಕರಿ ಆಯಿಗೆ ತ್ರಾಸ ಆಗಿರೋದು ನಿಮ್ಮ ಯುವಾಧ್ಯಕ್ಷನ ಪಟ್ಟಕ್ಕ ಕುತ್ತು ಬಂದಿರೋದು ಸಾವ್ಕಾರ ನೀವು ಇವನ್ ಮಾತಿ ತಲೆ ಕೆಡಿಸ್ಕೋಬೇಡ್ರಿ ಆಯಿ ಸಾಹೇಬ್ರಿಗೆ ಅವಮಾನ ಆಗ್ಬೇಕು ಅಂತಾನೆ ಈಕಿ ತೆಗ್ಸಕ್ ಹೇಳ್ಯಾಳ ಇವನು ಈ ಕೆಲಸ ಮಾಡಕತ್ತಾನ ಏ ಶಿಂದೆ ಸಮಾಧಾನ ಹೇಳಕತ್ತೀನಿ ತಿಳ್ಕೋ ಆ ಫೋಟೋ ತೆಗಿಬೇಕು ಅಂದ್ರೆ ತೆಗಿಬೇಕಷ್ಟ ನನ್ನ ಮಾತು ಕೇಳಿಲ್ಲ ಅಂತಂದ್ರ ನನ್ನ ಬ್ಯಾರೆ ಮುಖ ನೋಡ್ಬೇಕಾಕೈತಿ ಅಂದ್ಯಾ ಚೋಟ್ಯ ತಗಿರ್ಲೆ ಅದನ್ನ ತಗೊಳ್ಳೆ
ಅನುಭವಿಸ್ತಿ ಇದಕ್ಕೆ ನೀನು ದೊಡ್ಡ ಶಿಕ್ಷೆ ಅನುಭವಿಸ್ತಿ. ಈಗ ತಲೆಗೆ ತಗ್ಸಿ ಏನು ಬಂತೆ? ಊರಾಗ ನಾವು ನಡ್ಕೊಂಡು ಹೋಗ್ತಿದ್ರೆ ಎದುರಿಗೆ ಬರೋ ಮಂದಿ ನಮ್ಮನ್ನು ನೋಡಿ ತಲೆ ತಗ್ಸಿ ನಮಸ್ಕಾರ ಮಾಡೋ ಹಂಗಿರ್ಬೇಕು ಅಂಥದ್ರಾಗ ನೀನು ಜೀವನ ಪೂರ್ತಿ ನಿನ್ನ ನೋಡಿ ಆಡ್ಕೊಂಡು ನಗೋ ಹಂಗ ಮಾಡ್ಕೊಂಡಿ ಅಂದ್ರ ಆ ಪಾಟೀಲ್ ಅನ್ನ ಯುವಾಧ್ಯಕ್ಷನ್ ಮಾಡ್ಯಾರೇನ್ರಿ? ನನ್ನ ಪುಣ್ಯ ಚಲೋ ಇತ್ತ. ಈಗೊಂದು ಅರ್ಧ ತಾಸು ಮುಂದೆ ಪಾಟೀಲ್ಗೂ ಪಟ್ಟ ಕಟ್ಟಲ್ಲ ಅಂತಂದ್ರೆ ಲಾಸ್ಟ್ ಮಿನಿಟ್ದಾಗ ತಟಸ್ಥವಾಗಿರೋದಕ್ಕೆ ಒಪ್ಕೊಂಡಾರೆ. ಸದ್ಯಕ್ಕೆ ಲಕ್ಷ್ಮೀಪುರಕ್ಕೆ ನಮ್ಮ ಪಾರ್ಟಿಯಿಂದ ಯುವಾಧ್ಯಕ್ಷ ಇರಂಗಿಲ್ಲ. ಎಲೆಕ್ಷನ್ ಮುಗಿದ ಮೇಲೆ ಮುಂದಿನ ಯುವಾಧ್ಯಕ್ಷ ಯಾರಾಗಬೇಕಂತ ಫೈನಲ್ ಮಾಡ್ತಾರೆ. ಫೈನಲ್ ಆಗೋದೇನೈತ್ರಿ? ಸಾವುಕಾರ ಹಾಕರ್ರಿ, ಆ ಪಾಟೀಲಿಂಗ ನಾ ಬಿಸಿ ಮುಟ್ಟಿಸ್ತೇನೆ. ಶಿವ, ನೀನು ರಣಧೀರನ್ ಹಾಂಗ್ ಮಾತಾಡಬೇಡ. ಪಾಟೀಲ ಎಷ್ಟೇ ಲಗಾಟಿ ಹೊಡೆದ್ರು ಈ ಸಲ ಪಟ್ಟ ಸಿಗದೇ ಇರೋ ಹಂಗ ಮಾಡೋದಕ್ಕ ನನ್ನ ಹತ್ರ ಒಂದು ಐಡಿಯಾ ಐತಿ. ಏನ್ ಐಡಿಯಾ ಐತ್ರಿ ಹೇಳ್ರಿ? ಹಿಂದಿನ ಎಲೆಕ್ಷನ್ಸ್ಗಿಂತ ಈ ಎಲೆಕ್ಷನ್ದಾಗ ನಾನು ಭಾರಿ ಅಂತರದಾಗ ಗೆಲ್ಲಬೇಕಾಕೈತಿ. ಹಂಗಾದ್ರೆ ಯುವಾಧ್ಯಕ್ಷನ ಪಟ್ಟನ ರಣಧೀರಂಗ್ ಕೊಡ್ತೇವಿ ಅಂತ ಭರವಸೆ ಕೊಟ್ಟಾರ. ಶಿವ, ಸಿಂಧೆ, ಈ ಸಲ ಎಲೆಕ್ಷನ್ ನಾವು ಭಾಳ ಸೀರಿಯಸ್ ಆಗಿ ತಗೋಬೇಕ. ಹೆಚ್ಚು ಕಡಿಮೆ ಆತಂದ್ರೆ ನನ್ನ ರಾಜಕೀಯದ ಭವಿಷ್ಯ ಮುಗಿತೈತಿ. ಇಲ್ರಿ ಆಯಿ, ಹಂಗೇನು ಆಗಂಗಿಲ್ರಿ. ದೇವ್ರ ದಯಾ ನಿಮ್ಮ ಮ್ಯಾಗೈತ್ರಿ. ಸದ್ಯಕ್ಕೆ ಯಾವ ಅನಾಹುತನೂ ಆಗಂಗಿಲ್ರಿ. ಆಗ್ಬೇಕಾಗಿದ್ದು ತಪ್ಪಿ ಹೋಗೈತ್ರಿ. ಅಂದ್ರ ಮಾಸ್ತರ್ ಮಗಳು ಹೇಳಿದಂಗ ಗಣಪನ ಹಿಂದ ನಿಮ್ ಕಟೋಟ್ ದೊಡ್ಡದಾಗಿದ್ದಕ್ಕ ಇಷ್ಟೆಲ್ಲ ತ್ರಾಸ ಆತ್ರಿ. ಅದ್ರ ಸಂಬಂಧ ಫೋಟೋ ಅಲ್ಲಿ ತೆಗಿಸ್ಬಿಟ್ಟೆ. ಫೋಟೋ ಗಣಪನ ಹಿಂದೆ ಇದ್ದಿದ್ರ ಇವತ್ತು ಪಾಟೀಲಿಂಗ ಪಟ್ಟಾಭಿಷೇಕ ಹಾಕೈತ್ರಿ. ಫೋಟೋ ಅಲ್ಲಿ ತೆಗ್ಸಿದ್ದಕ್ಕ ಪಟ್ಟ ಕಟ್ಟೋದು ಮುಂದಕ್ಕೆ ಹೋತ್ರಿ. ಮುಂದೆಲ್ಲ ಬರೋಬ್ಬರು ಮಾಡೋನ್ರಿ ಆಯಿ. ಸದ್ಯಕ್ಕ ಬಡಿಗಿನ ತಪ್ಪಿಸ್ಕೊಂಡೇವಿ. 1000 ವರ್ಷ ಆಯಸ್ಸು ಅನ್ಕೊಂಡ ಗಪ್ಪಾಗೊಂಡ್ರಿ. ಯಾಕ್ರಿ ಏನಾತ? ಯಾಕೋ ತಳಮಳ ತಳಮಳ ಆಗಕತ್ತೈತಿ, ಹೊಟ್ಟ್ಯಾಗ ಸಂಕಟ ಸಂಕಟ ಆಗಕತ್ತೈತಿ. ಅಯ್ಯೋ, ಹಂಗ್ಯಾಕೆ ಆಗಕತ್ತೈತ್ರಿ? ನಿಂಬೆಣ್ಣೆ ಶರ್ಬತ್ರ ಮಾಡ್ಕೊಂಬರ್ತೀನಿ ತಡ್ರಿ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಯಾರಿಗೋ ಏನಾರ ಆಗಿರ್ಬೇಕು ಅಂತ ಅನ್ಸಾಕತ್ತೈತಿ. ಹಂಗೇನು ಆಗಿರಕಿಲ್ಲ ನೋಡ್ರಿ ಮಾವರ. ಶಿವ ನಿಮ್ಗೆ ಎಷ್ಟು ಒತ್ತಾಯ ಮಾಡ್ತಾರದ ಆಯಿ ಸಾಹೇಬ್ ಮನೆಗೆ ಹೋಗಿ ಬರಂಗ್ ಬರ್ರಿ ಅಂತ, ಆದರೂ ನೀವು ಹೋಗಲಿಲ್ಲ. ಅದಕ್ಕೇನ್ರ ನಿಮ್ಮ ಮನಸ್ಸು ಅಲ್ಲಿಗೆ ಸೆಳೆದಿರ್ಬೇಕ್ರಿ ಮಾವರ. ಹೋಗಿರ ಬರ್ತೀರೇನ್ರಿ? ಸದ್ಯ ಆ ಆಯಿ ಸಾಹೇಬ ಎಂದ ನನ್ನಿಂದ ನನ್ನ ಮಗನ ದೂರ ಮಾಡಿದ್ಲೋ ಅಂದ ನಾ ಪ್ರತಿಜ್ಞೆ ಮಾಡಿಬಿಟ್ಟೆ. ಆ ಮನೆಗೆ ನಾ ಕಾಲಿಡೋದಿಲ್ಲ, ನಾ ಹೋಗೋದಿಲ್ಲ. ಅವ್ರ ಮನೆಗೆ ಅಂತ ಹೇಳಿ ಏನು ಹೋಗ್ಬೇಡ್ರಿ ಮಾವರ. ಹೆಂಗಿದ್ರು ನೀವು ವರ್ಷ ವರ್ಷ 21 ಗಣಪತಿ ನೋಡ್ಕೊಂಡ್ ಬರ್ತೀರಲ್ಲ, ಅದ್ರಾಗ ಇದು ಒಂದು ಗಣಪತಿ ಅನ್ಕೊರ್ರಿ. ಇಲ್ಲ ಸಂಧ್ಯಾ, ಯಾಕೋ ಮನಸ್ಸಿಗೆ ಬರವಲ್ದು. ಇರ್ಲಿ ಬಿಡು, ಏನಾರ ತ್ರಾಸ ಆಗಿತ್ತು ಅಂದ್ರ ಆ ವಿಘ್ನೇಶ್ವರನ ನೋಡ್ಕೊಂತಾನೆ. ಅಪ್ಪ ವಿಘ್ನೇಶ್ವರ, ಯಾವ ಅಡ್ಡಿ ಆತಂಕ ಬರಲಾರ್ದಂಗ ನೋಡ್ಕೊಳಪ್ಪ ತಂದೆ.
ಅವ ಹೆಂಡತಿ ಮಾತು ಕೇಳ್ಕೊಂಡು ನಿಮ್ಮ ಕಟ್ಟೋ ತಕ್ಸಾನ್ರಿ. ಅದನ್ನ ನೋಡ್ಕೊಂಡು ನಿನ್ನ ಕೈ ಕಟ್ಕೊಂಡು ಸುಮ್ಮನಿದ್ದಿ? ನಾವು ತಡೆದ್ರೆ ಅವ ಕೇಳಬೇಕಲ್ರಿ ಐ ಸಾಹೇಬ್ರ, ಒಳ್ಳೆ ರಾಕ್ಷಸ ಇದ್ದಂಗ ಅದನವ. ಐ ಸಾಹೇಬ್ರ, ಹಿಂಗ ಆದ್ರ ನಾಳೆ ಮಹತಿ ರಣಧೀರ್ ಸೌಕಾರ ವಿರುದ್ಧ ಶಿವರಾಮನ ಎತ್ಕಟ್ಟಲ್ಲ ಅನ್ನೋದನ್ನ ಹೆಂಗ ನಂಬೋದ್ರಿ? ಹಂಗೇನಾರ ಮಾಡಿದ್ರ ಆ ಪೈಲ್ವಾನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ, ಗಂಡ ಹೆಂಡತಿ ಇಬ್ರಿಗೂ ಗೋರಿ ಕಟ್ಸ್ಬಿಡ್ತೀನಿ. ರಣಧೀರ, ಈ ಮಹತಿ ಕತಿ ಕೇಳಿ ಕೇಳಿ ನನಗೂ ಸಾಕಾತ್. ಮೂಗುದಾರ ಕಟ್ಟಬೇಕ, ಆದಷ್ಟು ಲಗುನ ಕಟ್ತೀನಿ. ಅಲ್ಲಿ ತನ ಯಾವ ತಗಾದಿನೂ ತೆಗಿಬ್ಯಾಡ, ಅವನ ಹರಕತ್ತು ನಮಗೈತಿ. ಕೆಲಸ ಮುಗಿದ ಮ್ಯಾಲೆ ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋಣ. ಬೆಟ್ಟದಂಗ ಬಂದ ಕಷ್ಟ ಮಾಡ್ದಂಗ ಕರಿ ಗೊತ್ತಲ್ಲ ಮಾಸ್ತರ್ ಮಗಳ. ಯಾವ ಕಷ್ಟದ ಬಗ್ಗೆ ಮಾತಾಡ್ತಿದ್ಯ? ಅದನ್ನ ರಣಧೀರ್ ಸಾವುಕಾರಿಗೆ ಯುವ ಅಧ್ಯಕ್ಷರ ಪಟ್ಟ ಕೊಡಂಗಿಲ್ಲ ಅಂದ್ರು, ಈಗ ನೋಡ್ರ ತಂಜಿ ಮಠ ಕಾದ್ ನೋಡು ಅಂತಾರ. ಇದು ಕಷ್ಟ ಕರೆಕ್ಟ್ ಹೌದಲ್ಲ? ನಿನ್ ಕಷ್ಟ ಕರೆಕ್ಟ್ ಹಾಗೆ, ಊರವ್ರ ಕಷ್ಟ ಎಲ್ಲ ಹೆಚ್ಚಿದ ಹಾಗೆ. ಅಂದ್ರ ಶಿವರಾಮ್, ಇಷ್ಟು ವರ್ಷ ನೀನ್ ಇವ್ರ ಜೊತೆ ಕೆಲಸ ಮಾಡಿದೆ, ಮನಸ್ಸಾಕ್ಷಿಯಾಗಿ ಹೇಳು, ನಿಮ್ಮ ಆಯಿ ಸಾಹೇಬ್ರು ಅಷ್ಟು ಒಳ್ಳೆಯವನು ಈ ರಣಧೀರ ಅಂತ ನಿನ್ಗನ್ಸತ್ತ? ಶಿವರಾಮ್ ನಿಜ ಹೇಳು, ರಣಧೀರ್ಗೆ ಒಂದ್ ವೇಳೆ ಈ ಅಧಿಕಾರ ಸಿಕ್ಕರೆ ಅವನಿಂದ ಅನ್ಯಾಯ ನಡೆಯಲ್ಲ ಅಂತ ಸೀಮನ್ ಮೇಲೆ ಆಣೆ ಮಾಡಿ ಹೇಳು. ಇದಕ್ಕೆಲ್ಲ ಆಣೆ ಯಾಕ ಶಿವರಾಮ್? ಸತ್ಯ ಹೇಳ್ಬೇಕು ಅನ್ನುವಾಗ ಭಗವದ್ಗೀತೆ ಮೇಲೆ ಆಣೆ ಮಾಡಿಸ್ಕೊಳ್ತಾರೆ, ನಿನ್ ತಂಗಿ ಮೇಲೆ ಆತ್ಮಸಾಕ್ಷಿ ಮೇಲೆ ಆಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ಏ ಮಾಸ್ತರ್ ಮಗಳ, ಹಿಂಗೆಲ್ಲ ಮಾತಾಡಿ ನನ್ನ ಕಟ್ಟಾಕ ಹೋಗ್ಬೇಡ. ನಿನ್ನ ದೃಷ್ಟಿಯಾಗ ಒಳ್ಳೆಯವ್ರದ್ ಹೆಂಗಿರ್ತಾರೋ ನಿನ್ ಹಾಗೆ. ನಿನ್ನಂತವ್ರಿಗೆ ಅಧಿಕಾರ ಸಿಕ್ಕರೆ ಬಡವ್ರ ಕಣ್ಣೋರ್ಸೋ ಕೆಲಸನಾದ್ರೂ ಮಾಡ್ತೀಯ, ಅದೇ ಆ ರಣಧೀರ್ ಅಂತವ್ರಿಗೆ ಅಧಿಕಾರ ಸಿಕ್ಕರೆ ಈಗ ಬಡವರು ಕಷ್ಟಪಟ್ಟಾದ್ರೂ ಬದುಕ್ತಿದ್ದಾರೆ, ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪರಿಸ್ಥಿತಿ ಬರುತ್ತೆ. ಯಪ್ಪ ದೇವ್ರ, ಈಕೇನೇನು ಹೇಳಾಕತ್ತಾಳ? ನನ್ನ ನೀನ ಕಾಪಾಡ್ಬೇಕು. ಏನತ್ತ ಇವತ್ತು ಚೌತಿ, ಚೌತಿ ದಿನ ಆಕಾಶ ನೋಡ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಚೌತಿ ದಿವಸ ಆಕಾಶ ನೋಡ್ರೆ ಏನಾಕೈತಿ ಶಿವರಾಮ್? ಸಂಜೆ ಆಗ್ತಾ ಬಂತು, ಸಂಜೆ ಆಕಾಶದಲ್ಲಿ ಚಂದ್ರ ಇರ್ತಾನೆ, ಚೌತಿ ದಿನ ಚಂದ್ರನ್ ನೋಡಿದ್ರೆ ಅಪ್ಪದ ಸುತ್ಕೊಳತ್ತೆ ಅನ್ನೋ ನಂಬಿಕೆ ಇದೆ, ಅದು ಗೊತ್ತಿಲ್ವಾ ನಿಂಗೆ? ನೀ ಇದನ್ನೆಲ್ಲ ನಂಬ್ತೀಯ? ಕೇಡಾಕೈತಿ ಅಂದ ಮ್ಯಾಗ ಅದ್ ಹ್ಯಾಂಗ್ ಕೇಡಾಕೈತಿ ಅಂತ ನೋಡವಿದ್ದೆ. ಬಿಡ ನೋಡ್ಬೇಡ, ನೀ ಬೇಡ ಇನ್ನೇ ನೋಡಕ್ ಹೋಗ್ಬಿಡ. ನಾನು ನೋಡಿದ್ದೆ, ಫುಲ್ ಜೂಮ್ ಹಾಕಿ ನೋಡಿದ್ದೆ. ಯಾವಾಗ್ಲೂ ಬರ ಹಿಂಗ ಮಾಡ್ತೀನಿ, ನನ್ ಜೋಡಿ ಮಾತಾಡ್ಬೇಡ. ನೀ ಏ ಸೀಮೆ, ನನ್ ಜೋಡಿ ಮಾತಾಡ್ಬೇಡ ಅಂತ ಹೇಳ್ರಿ. ನೀನೇ ಅಲ್ಲ ಸೀಮಾ, ನಾನು ಇವನ್ ಹತ್ರ ಮಾತಾಡಲ್ಲ. ಆತಾತು, ಬ್ಯಾಸರ ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಾವ ತ್ರಾಸು ಆಗಂಗಿಲ್ಲ, ಯಾವ ಎಡವಟ್ಟು ಆಗಂಗಿಲ್ಲ. ಮಾಸ್ತರ್ ಮಗಳ, ಮುಂಜಾನೇನು ಹೇಳಕ್ ಬಂದಿ, ಅರ್ಧಕ್ಕೆ ನಿಲ್ಸಿದಿ, ಆ ಮಾತು ಪೂರ ಮಾಡ. ಏನಿಲ್ಲ ನಿಂದರಿ, ಅದೇನೋ ಹೇಳಕ್ ಹೊಂಟಿದ್ರಿ, ಏನಂತ ಹೇಳ್ರಿ? ಏನಿಲ್ಲ ಅಂತ ಹೇಳಿದ್ನಲ್ಲ ಸಿಂಹ, ಏನಿಲ್ಲ. ಏ ಏನೋ ಚಿರೇಸ ಹೇಳಕೊಂಡಿದ್ದೀನ, ಬಾಳ ಇಂಪಾರ್ಟೆಂಟ್ ಮ್ಯಾಟರ್ ತನಕತ್ತಿದ್ದೆ. ಶಿವರಾಮ್, ನಿನ್ನ ಹತ್ರ ತುಂಬಾ ಮುಖ್ಯವಾಗಿ ಮಾತಾಡ್ಬೇಕು ಅನ್ನಕತ್ತಿದ್ದೆ. ನಾನು ಅದ ಪ್ರೀತಿಯಪ್ಪಕ್ಕೆ ಹೆಡ್ಫೋನ್ ಕೊಟ್ಟಿದ್ರ ಅದನ್ನ ಕಿವಿ ಹಾಕೊಂಡಿದ್ನಿ, ಹಂಗ ನೆಟ್ಟ ಕೇಳಿಸ್ಲಿಲ್ಲ, ಅದೇನಂತ ಹೇಳ? ಏನಿಲ್ಲ ಶಿವರಾಮ್. ಅದೇನ್ ಮ್ಯಾಟರ್ ಅಂತ ಹೇಳ್ರಿ, ಪ್ಲೀಸ್ ಹೇಳ್ರಿ. ಗಣೇಶ ಹಬ್ಬ, ವಿಘ್ನೇಶ್ವರ ನಿಮ್ಮಿಬ್ರು ಮಧ್ಯೆ ಇರೋ ಅಡೆತಡೆಗಳನ್ನ ದೂರ ಮಾಡ್ತಾನೆ. ನಿಮ್ ಪ್ರೀತಿನ ಶಿವರಾಮನ ಹತ್ರ ಹೇಳ್ಕೊಂಬಿಡ. ಶಿವರಾಮ್, ಅದು ನಾನು. ಏ ನೀವೆಲ್ಲ ಏನ್ ಕತ್ತಿ ಕಾಯ್ತಿದ್ರೇನ? ಈ ಹಾರ ನಮ್ಮ ಮನಿತನ ಗೌರವ ಅಂತ ಗೊತ್ತಿಲ್ಲ ನಿಮ್ಗ?
ತಾಯಿ ಹಿಂಗೆ ಕೊದರಡಕತ್ತರ? ನೀವೇನೋ ಹೇಳಕ್ ಹೊಂಟಿದ್ರಿ. ಏನಿಲ್ಲ ಸಿಂಗ್, ಅದನ್ನ ಹೇಳಕ್ಕೆ ಇನ್ನೂ ಸಮಯ ಬಂದಿಲ್ಲ. ಇವ್ರು ಹೇಳಕ್ ಇನ್ನೂ ಸಮಯ ಬಂದಿಲ್ಲ ಅಂತಂದ್ರೆ ಇವ್ರೇನಾರ ಅಣ್ಣನ ಪ್ರೀತಿ ಮಾಡಕತ್ತಾರನ?